ಊಟ ಹಾಗೂ ಊಟ ಸೇವಿಸುವಂತಹ ಕ್ರಮ ಒಂದು ಯಜ್ಞದ ರೀತಿಯಲ್ಲಿ ಅಂತ ನಮ್ಮ ಹಿಂದಿನವರು ತಿಳಿಸ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅದಕ್ಕಷ್ಟು ಪಾವಿತ್ರ್ಯತೆ ಇದೆ, ಅದೇ ನಮ್ಮ ದೇಹಕ್ಕೆ ಬಲ ಮತ್ತು ಪುಷ್ಟಿಯನ್ನು ನೀಡುವಂಥದ್ದು. ಕೇವಲ ಆಹಾರ ಮಾತ್ರ ಅಲ್ಲ, ಅದನ್ನು ಸೇವಿಸುವ ಕ್ರಮ, ನಾವು ಹೇಗೆ ತಿಂತೀವಿ ಅನ್ನೋದ್ರ ಸಹ ಪ್ರಮುಖತೆಯನ್ನು ವಹಿಸುತ್ತೆ. ಇವತ್ತು ನಾವು ಚಮಚ, ಸ್ಪೋರ್ಕ್, ನೈಫ್ ಇವುಗಳನ್ನೆಲ್ಲ ಉಪಯೋಗಿಸಿ ಆಹಾರವನ್ನು ಸೇವಿಸ್ತಾ ಇದ್ದೀವಿ. ಆದರೆ ಹಿಂದಿನ ಕಾಲದಿಂದಲೂ ಸಹ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ ನಮ್ಮ ಬೆರಳು ಅಥವಾ ಕೈಯಿಂದ ಆಹಾರವನ್ನು ಸೇವಿಸುವಂಥದ್ದು. ಈ ರೀತಿಯಾಗಿ ಸೇವಿಸಿದಾಗ ಯಾವ ರೀತಿ ಆದಂತಹ ಆರೋಗ್ಯದ ಲಾಭಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಪಡೆಯೋಣ. ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಹಾರವನ್ನು ಸೇವಿಸೋದೇ ಒಂದು ಸೆನ್ಸೋರಿ ಎಕ್ಸ್ಪೀರಿಯನ್ಸ್, ಅಂದರೆ ಇಂದ್ರಿಯದ ಒಂದು ಅನುಭವ ಅಂತ. ನಾಲಿಗೆ ಒಂದು ಇಂದ್ರಿಯವೂ ಹೌದು. ಸೊ ಇದರಿಂದ ನಾವು ರುಚಿಕರವಾದಂತಹ ಆಹಾರವನ್ನು ಸೇವನೆ ಮಾಡಿದಾಗ ಈ ನಾಲಿಗೆ ಅಥವಾ ರುಚಿಸುವಂತಹ ಇಂದ್ರಿಯಕ್ಕೆ ಒಂದು ಸುಖ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಆಗುವಂತಹ ಒಂದು ಕಾರ್ಯವೇ ನಾವು ಆಹಾರವನ್ನು ಸೇವಿಸುವಂಥದ್ದು. ಸೊ ಇದು ಪ್ರೀತಿ ಮತ್ತು ಹಲವಾರು ಎಮೋಷನ್ಸನ್ನು ಸಹ ಅಭಿವ್ಯಕ್ತಿಸುತ್ತೆ. ಅಲ್ಲದೆ ನಾವು ಬಳಸುವಂತಹ ಕೈಯಿಂದ ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ಕೈಯಲ್ಲಿ ಇರುವಂತಹ 5 ಬೆರಳುಗಳು ಸಹ ಬಳಕೆಗೆ ಬರುತ್ತೆ. ಸೊ 5 ಬೆರಳುಗಳು ಸಹ ಪಂಚಭೂತಗಳನ್ನು ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. 5 ಬೆರಳುಗಳನ್ನು ಉಪಯೋಗಿಸಿ ನಮ್ಮ ಕೈಯಿಂದ ನಾವು ಆಹಾರವನ್ನು ಸೇವಿಸಿದಾಗ ಈ 5 ಪಂಚಮಹಾಭೂತಗಳು ಸಹ ಪ್ರಚುರವಾಗುತ್ತೆ ಅಥವಾ ಒಂದು ಸ್ಟಿಮ್ಯುಲೇಷನ್ಗೆ ಒಳಗಾಗತ್ತೆ. ನಾವು ಅನ್ನವನ್ನು ಮುಟ್ಟಿದ ಕೂಡಲೇ ನಮಗೆ ಲಾಲಾಸ್ರಾವ ಉತ್ಪತ್ತಿಯಾಗತ್ತೆ. ಮತ್ತು ಕೈಯಿಂದ ಅನ್ನವನ್ನು ಮುಟ್ಟಿದಾಗ ನಮ್ಮ ದೇಹದಲ್ಲಿ ಪಚನಕ್ಕೆ ಬೇಕಾಗಿರುವಂತಹ ಹಲವಾರು ಸ್ರಾವಗಳು ಸಹ ಸ್ಟಿಮ್ಯುಲೇಟ್ ಆಗಿ ಅದು ಬ್ರೈನಿಗೆ ಅಥವಾ ಮೆದುಳಿಗೆ ಒಂದು ಸಂದೇಶವನ್ನು ರವಾನಿಸುತ್ತೆ. ಅನ್ನವನ್ನು ಕೈಯಿಂದ ಮುಟ್ಟಿದ ತಕ್ಷಣವೇ ನಾವು ಊಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅನ್ನುವ ಸಂದೇಶ ಬ್ರೈನಿಗೆ ಹೋಗೋದ್ರಿಂದ ಪಚನಕ್ಕೆ ಬೇಕಾಗಿರುವ ಎಲ್ಲ ಸ್ರಾವಗಳು ಸಹ ಬಾಯಿಂದ ಕರಳುವರೆಗೂ ಸಹ ಉತ್ಪತ್ತಿಯಾಗಲಿಕ್ಕೆ ಪ್ರಾರಂಭವಾಗುತ್ತೆ. ನಮ್ಮ ಬೆರಳಿನ ತುದಿಯಲ್ಲಿ ಕೊನೆಯಲ್ಲಿ ನರಗಳ ಒಂದು ಎಂಡಿಂಗ್ಸ್ ಇರುತ್ತೆ. ಸೊ ಇದು ಅನ್ನವನ್ನು ಅಥವಾ ಬಿಸಿಯಾಗಿರುವಂಥ ಆಹಾರವನ್ನು ಮುಟ್ಟಿದ ಕೂಡಲೇ ನಮ್ಮ ಜೀರ್ಣಶಕ್ತಿಗೆ ಅಗತ್ಯವಿರುವಂತಹ ಹಲವಾರು ಸ್ರಾವಗಳನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅಲ್ಲದೆ ನಾವು ಬೆರಳಿಂದ ಅನ್ನವನ್ನು ಮುಟ್ಟಿದಾಗ ಅದರ ಟೆಕ್ಸ್ಚರು, ಅದರ ಘಮ ಮತ್ತು ಅದರ ಒಂದು ಟೆಂಪ್ರೇಚರ್, ಅದು ಎಷ್ಟು ಬಿಸಿ ಇದೆ, ಈ ಎಲ್ಲ ಅನುಭವಗಳು ಸಹ ದೇಹಕ್ಕೆ ಮನಸ್ಸಿಗೆ ಆಗುತ್ತೆ. ಮತ್ತು ಕೈ ಒಂದು ಪ್ರಧಾನವಾದಂತಹ ಯಂತ್ರ ಅಂತ ಸುಶ್ರುತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕೈಯನ್ನು ಎಷ್ಟೋ ಕೆಲಸಗಳಿಗೆ ಬಳಸ್ತೀವಿ, ಹಾಗಾಗಿ ಆಹಾರವನ್ನು ಸೇವನೆ ಮಾಡಲಿಕ್ಕೂ ಸಹ ನಾವು ಕೈಯನ್ನು ಬಳಸಲೇಬೇಕಾಗತ್ತೆ. ಇನ್ನು ಕೈಯಿಂದ ಆಹಾರವನ್ನು ಸೇವನೆ ಮಾಡಿದಾಗ ನಾವು ನಿಗದಿತ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಬಹುದು. ಯಾವತ್ತೂ ನಾವು ಸೇವಿಸುವಂಥ ಆಹಾರ ಎಷ್ಟು ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದು ಎಷ್ಟು ಬಿಸಿ ಇದೆ ಅಥವಾ ಎಷ್ಟು ಪ್ರಮಾಣದಲ್ಲಿ ನಾವು ಆಹಾರ ಸೇವಿಸಬೇಕು ಮತ್ತು ಒಂದು ರೀತಿಯಾದಂತಹ ಸ್ಪೀಡ್ನಲ್ಲಿ, ವೆಲಾಸಿಟಿಯಲ್ಲಿ, ಅದರದೇ ಆದಂತಹ ಕ್ರಮಬದ್ಧವಾಗಿ ನಾವು ಆಹಾರವನ್ನು ಸೇವಿಸಲಿಕ್ಕಾಗತ್ತೆ. ಕೈಯಿಂದ ಊಟ ಮಾಡೋದೇ ಒಂದು ಎಕ್ಸಸೈಸ್ ಇದ್ದಾಗೆ. ಸೊ ಸ್ಕೆಲಿಟಲ್ ಮಸಲ್ಸ್ಗಳಿಗೆ ನಾವು ಆಹಾರವನ್ನು ಸೇವನೆ ಮಾಡಿದಾಗ ಆ ಖಂಡಗಳಿಗೆ, ಮಾಂಸಖಂಡಗಳಿಗೂ ಸಹ ಬಲ ಸಿಗುತ್ತೆ ಮತ್ತು ಅದು ಒಂದು ರೀತಿಯಾದಂತಹ ವ್ಯಾಯಾಮ ಆಗುತ್ತೆ. ಅಷ್ಟೇ ಅಲ್ಲದೆ ನಾವು ಒಂದು ನಾರ್ಮಲ್ ಕೈಯಲ್ಲಿ ನಾರ್ಮಲ್ ಬ್ಯಾಕ್ಟೀರಿಯಾಗಳು, ಅಂದರೆ ದೇಹಕ್ಕೆ ಕರಳಿಗೆ ಉಪಕಾರಿಯಾಗುವಂತಹ ಒಂದು ಬ್ಯಾಕ್ಟೀರಿಯಲ್ ಫ್ಲೋರಾ ಇರುತ್ತೆ. ಸೊ ನಾವು ಕೈಯಲ್ಲಿ ಸೇವನೆ ಮಾಡೋದ್ರಿಂದ ಆ ಆ್ಯಕ್ಟಿವ್ ಬ್ಯಾಕ್ಟೀರಿಯಾಗಳು ಅಥವಾ ಹೈಜೀನ್ ಬ್ಯಾಕ್ಟೀರಿಯಾಗಳು ಅಥವಾ ದೇಹಕ್ಕೆ ಬೇಕಾಗಿರುವಂತಹ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾಗಳು ಸಹ ಒಳಗೆ ಸೇರೋದ್ರಿಂದ ನಮ್ಮ ದೇಹಕ್ಕೆ ಜಠರದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇರಿಸುತ್ತೆ. ಬೇರೆ ಬ್ಯಾಕ್ಟೀರಿಯಾ ವೈರಸ್ಗಳ ಇನ್ಫೆಕ್ಷನ್ ಆಗೋದನ್ನು ಅದು ತುಂಬ ಚೆನ್ನಾಗಿ ತಡೆಗಟ್ಟುತ್ತೆ. ಅದಲ್ಲದೆ ನಮಗೆ ಆಹಾರವನ್ನು ಸೇವನೆ ಮಾಡೋದ್ರಿಂದ ಆಹಾರ ರುಚಿಸುತ್ತೆ, ಒಂದು ಅನುಭೂತಿಯನ್ನು, ಅನುಭವವನ್ನು, ಸಂತೃಪ್ತತೆಯನ್ನು ನೀಡುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಆಹಾರ ಸೇವನೆ ಮಾಡೋದು ಒಂದು ಯಜ್ಞದ ರೀತಿಯಲ್ಲಿ, ಅದರಲ್ಲೂ ಕೈಯಿಂದ ಊಟ ಮಾಡಿದವರಿಗೆ ಇರುವಂತಹ ರುಚಿ ಮತ್ತು ಅನುಭವ ಅದು ಅತೀತವಾದಂಥದ್ದು. ಹಾಗಾಗಿ ಇಂತಹ ಒಂದು ಫ್ಯಾಷನ್ ಇಟ್ಕೊಂಡಿದ್ರೆ ಅದನ್ನು ಬಿಟ್ಬಿಡೋಣ. ಸೊ ಕೈಯನ್ನು ಚೆನ್ನಾಗಿ ತೊಳೆದು ನಾವು ಆ ನಂತರ ನಾವು ಕೈಯಿಂದ ಆಹಾರವನ್ನು ಸೇವನೆ ಮಾಡ್ತಾ ರುಚಿಕರ ಆಹ್ಲಾದತೆಯನ್ನು ನಾವು ಅನುಭವಿಸ್ತಾ ನಮ್ಮ ಆರೋಗ್ಯವನ್ನು ಸಂರಕ್ಷಿಸ್ಕೊಳ್ಳೋಣ, ಸಂತೃಪ್ತಿಯನ್ನು ವಹಿಸೋಣ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾಗಿ ನಿಮಗೆ ಇದೇ ರೀತಿಯಾದಂಥ ಮತ್ತಷ್ಟು ಇನ್ಫಾರ್ಮೇಷನ್ಗಳು ಅಥವಾ ಡೌಟ್ಸ್ಗಳಿಗೆ ನಿಮಗೆ ಸೊಲ್ಯೂಷನ್ಸ್ ಬೇಕಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.